ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ಕ್ಲಾಸ್ 8 ವಿಜ್ಞಾನ ಅಧ್ಯಾಯ 10 ದಹನ ಮತ್ತು ಜ್ವಾಲೆ. ಈ ವಿಡಿಯೋ ನೋಡಲು ಇಷ್ಟಪಟ್ಟ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು. ಈಗ ಅಧ್ಯಾಯ 10 ದಹನ ಮತ್ತು ಜ್ವಾಲೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1, ದಹನಕ್ರಿಯೆ ಉಂಟಾಗಲು ಅಗತ್ಯವಾದ ಅಂಶಗಳನ್ನು ಪಟ್ಟಿ ಮಾಡಿ. ಉತ್ತರ, ದಹನಕ್ರಿಯೆ ಉಂಟಾಗಲು ಅಗತ್ಯವಾದ ಅಂಶಗಳೆಂದರೆ ಇಂಧನ, ಆಮ್ಲಜನಕ ಮತ್ತು ಜ್ವಲನ ತಾಪ. ಪ್ರಶ್ನೆ 2, ಬಿಟ್ಟ ಸ್ಥಳ ತುಂಬಿರಿ. ಕಟ್ಟಿಗೆ ಮತ್ತು ಕಲ್ಲಿದ್ದಲಿನ ಉರಿಯುವಿಕೆ ಗಾಳಿಯ ಮಾಲಿನ್ಯ ಉಂಟು ಮಾಡುತ್ತದೆ. ಕಟ್ಟಿಗೆ ಮತ್ತು ಕಲ್ಲಿದ್ದಲಿನ ಉರಿಯುವಿಕೆ ಗಾಳಿಯ ಮಾಲಿನ್ಯ ಉಂಟು ಮಾಡುತ್ತದೆ. ಬಿ, ಮನೆಗಳಲ್ಲಿ ಬಳಸುವ ದ್ರವ ಇಂಧನ ದ್ರವೀಕರಿಸಿದ ಪೆಟ್ರೋಲಿಯಂ ಅನಿಲ LPG. ಸಿ, ಇಂಧನವು ಹೊತ್ತಿಕೊಳ್ಳುವ ಮುನ್ನ ಅದರ ಜ್ವಲನ ತಾಪವು ಕೈ ಕಾಸಬೇಕು. ಡಿ, ಎಣ್ಣೆಯಿಂದ ಉಂಟಾದ ಬೆಂಕಿಯನ್ನು ನೀರಿನಿಂದ ನಿಯಂತ್ರಿಸಲಾಗುವುದಿಲ್ಲ. ಪ್ರಶ್ನೆ 3, ವಾಹನಗಳಲ್ಲಿ CNG ಬಳಸುವುದರಿಂದ ನಮ್ಮ ನಗರಗಳಲ್ಲಿ ಮಾಲಿನ್ಯ ಹೇಗೆ ಕಡಿಮೆಯಾಗಿದೆ ಎಂದು ವಿವರಿಸಿ. ಉತ್ತರ, ಪೆಟ್ರೋಲಿಯಂದ ಇಂಧನಗಳನ್ನು ದಹಿಸುವುದರಿಂದ ಕಾರ್ಬನ್ ಮೊನಾಕ್ಸೈಡ್ ಅನಿಲದೊಂದಿಗೆ ದೇಹ ಕಾರ್ಬನ್ಗಳ ಕಣಗಳು ಉಂಟಾಗುತ್ತದೆ. ಈ ಮಾಲಿನ್ಯಕಾರಕ ಗಾಳಿಯನ್ನು ಸೇರಿ ಉಸಿರಾಟಕ್ಕೆ ಸಂಬಂಧಿಸಿದ ಕಾಯಿಲೆಗಳನ್ನು ಉಂಟು ಮಾಡುತ್ತದೆ. CNGಯು ದಹನದಿಂದ ಈ ಹಾನಿಕರವಾಗಿ ಮಾಲಿನ್ಯಕಾರಕ ಕಡಿಮೆ ಪ್ರಮಾಣದಲ್ಲಿ ಉಂಟಾಗುತ್ತದೆ. ಇದು ತುಲನಾತ್ಮಕವಾಗಿ ಶುದ್ಧ ರೂಪದ ಇಂಧನವಾಗಿದೆ. ಆದ್ದರಿಂದ ವಾಹನಗಳಲ್ಲಿ CNG ಬಳಸುವುದರಿಂದ ನಮ್ಮ ನಗರಗಳಲ್ಲಿ ಮಾಲಿನ್ಯ ಕಡಿಮೆಯಾಗಿದೆ. ಪ್ರಶ್ನೆ 4, LPG ಮತ್ತು ಕಟ್ಟಿಗೆ ಇಂಧನ ಮೇಲೆ ಹೋಲಿಕೆ ಮಾಡಿ. ದ್ರವೀಕರಿಸಿದ ಪೆಟ್ರೋಲಿಯಂ ಅನಿಲ ಕಟ್ಟಿಗೆ ಸಾಂಪ್ರದಾಯಿಕ ಇಂಧನವಲ್ಲ. ಗೃಹ ಮತ್ತು ಕೈಗಾರಿಕೆಗಳಲ್ಲಿ ಕಟ್ಟಿಗೆಯನ್ನು ಬಳಸುವರು. ಸಾಂಪ್ರದಾಯಿಕ ಇಂಧನವಲ್ಲ ಗೃಹ ಮತ್ತು ಕೈಗಾರಿಕೆ ಕಟ್ಟಿಗೆ. ದ್ರವೀಕರಿಸಿದ ಪೆಟ್ರೋಲಿಯಂ ಅನಿಲ ಹೊಗೆಯನ್ನು ಉಂಟು ಮಾಡುವುದಿಲ್ಲ. ಸಾಂಪ್ರದಾಯಿಕ ಇಂಧನವಾಗಿದೆ, ಹೆಚ್ಚು ಹೊಗೆಯನ್ನು ಉಂಟು ಮಾಡುತ್ತದೆ. ಶುದ್ಧ ರೂಪದ ದ್ರವೀಕರಿಸಿದ ಪೆಟ್ರೋಲಿಯಂ ಅನಿಲ ಕಟ್ಟಿಗೆ ಇಂಧನವಲ್ಲ. ಇಂಧನ ದಕ್ಷತೆಯನ್ನು ಕಡಿಮೆ, ಇಂಧನ ದಕ್ಷತೆ ಹೆಚ್ಚು. ಕ್ಯಾಲ್ರಿ ಮೌಲ್ಯವು 55,000 KL/kg ಆಗಿರ್ತದೆ. ಕ್ಯಾಲ್ರಿ ಮೌಲ್ಯವು 17,000 KL/kg 22,000 KL/kg. ಪೆಟ್ರೋಲಿಯಂ ಅನಿಲ ಕಟ್ಟಿಗೆ ನಡುವೆ ಇರುತ್ತವೆ, 2,000 KL/kg ನಡುವೆ ಇರ್ತದೆ. ಕಾರಣ ಕೊಡಿ. ಎ, ವಿದ್ಯುತ್ ಉಪಕರಣಗಳಿಂದ ಬೆಂಕಿಯನ್ನು ನಿಯಂತ್ರಿಸಲು ನೀರನ್ನು ಬಳಸುವುದಿಲ್ಲ. ಉತ್ತರ, ನೀರು ಒಂದು ಉತ್ತಮ ವಿದ್ಯುತ್ ವಾಹಕವಾಗಿದೆ. ಇದು ಒಂದು ವೇಳೆ ವಿದ್ಯುತ್ ಉಪಕರಣಗಳಿಂದ ಬೆಂಕಿಯನ್ನು ನಿಯಂತ್ರಿಸಲು ನೀರನ್ನು ಬಳಸಿದರೆ ಬೆಂಕಿಯನ್ನು ನಂದಿಸುತ್ತಿರುವ ವ್ಯಕ್ತಿಗೆ ವಿದ್ಯುತ್ ಸ್ಪರ್ಶದಿಂದ ಅಪಾಯ ಉಂಟಾಗುತ್ತದೆ ಮತ್ತು ನೀರಿನಿಂದ ವಿದ್ಯುತ್ ಉಪಕರಣಗಳಿಗೆ ಹಾನಿ ಉಂಟಾಗಬಹುದು. ಬಿ, LPG ಕಟ್ಟಿಗಿಂತ ಉತ್ತಮವಾದ ಗೃಹ ಬಳಕೆ ಇಂಧನ. ಉತ್ತರ, LPGಯು ದಹನಗೊಂಡಾಗ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡುವ ಹೊಗೆ ಮತ್ತು ಅದಹ್ಯ ಕಾರ್ಬನ್ಗಳನ್ನು ಉತ್ಪತ್ತಿ ಮಾಡುವುದಿಲ್ಲ. ಆದ್ದರಿಂದ LPG ಕಟ್ಟಿಗೆಗಿಂತ ಉತ್ತಮವಾದ ಗೃಹ ಬಳಕೆ ಇಂಧನವಾಗಿದೆ. ಸಿ, ಕಾಗದ ಸುಲಭವಾಗಿ ಬೆಂಕಿ ಹೊತ್ತಿಕೊಳ್ಳುತ್ತದೆ, ಆದರೆ ಅಲ್ಯೂಮಿನಿಯಂ ಕೊಳವೆಗೆ ಸುತ್ತಿರುವ ಕಾಗದ ಹೊತ್ತಿಕೊಳ್ಳುವುದಿಲ್ಲ. ಉತ್ತರ, ಅಲ್ಯೂಮಿನಿಯಂ ಒಂದು ಲೋಹವಾದ್ದರಿಂದ ಉತ್ತಮವಾದ ಉಷ್ಣವಾಹಕವಾಗಿದೆ. ಉಷ್ಣವು ಅಲ್ಯೂಮಿನಿಯಂ ಕೊಳವೆಗೆ ಸುತ್ತಿರುವ ಕಾಗದದಿಂದ ಅಲ್ಯೂಮಿನಿಯಂಗೆ ಸುಲಭವಾಗಿ ವರ್ಗಾವಣೆಗೊಳ್ಳುತ್ತದೆ ಮತ್ತು ಕಾಗದವು ಜ್ವಲನ ತಾಪವನ್ನು ಹೊಂದಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಅಲ್ಯೂಮಿನಿಯಂ ಕೊಳವೆಯ ಸುತ್ತಿರುವ ಕಾಗದ ಹೊತ್ತಿಕೊಳ್ಳುವುದಿಲ್ಲ. ಪ್ರಶ್ನೆ 6, ಮೇಣದ ಬತ್ತಿಯ ಜ್ವಾಲೆ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ಸಂಪೂರ್ಣ ದಹನಕ್ರಿಯೆಯಲ್ಲಿ ಹೊರಗಿನ ವಲಯಗಳು, ಪಾರ್ಶ್ವ ದಹನಕ್ರಿಯೆಗಳಲ್ಲಿ ಮಧ್ಯ ವಲಯಗಳು ಹಳದಿ, ಉರಿಯುವ ಮೇಣದ ಆವಿಕೆ ಅತ್ಯಂತ ಒಳ ವಲಯಗಳ ಕಪ್ಪು, ಮೇಣದ ಬತ್ತಿ ಅತಿ ಕಡಿಮೆ ಬಿಸಿ, ಮಧ್ಯದ ಬಿಸಿ ಅತ್ಯಂತ ಬಿಸಿ ಭಾಗ. ಪ್ರಶ್ನೆ 7, ಕ್ಯಾಲ್ರಿ ಮೌಲ್ಯವನ್ನು ವ್ಯಕ್ತಪಡಿಸುವ ಏಕಮಾನವನ್ನು ಹೆಸರಿಸಿ. ಉತ್ತರ, ಕ್ಯಾಲ್ರಿ ಮೌಲ್ಯವನ್ನು ವ್ಯಕ್ತಪಡಿಸುವ ಏಕಮಾನ ಕಿಲೋಜೂಲ್ ಅಥವಾ ಕಿಲೋಗ್ರಾಮ್ KL/kg. ಪ್ರಶ್ನೆ 8, CO2 ಬೆಂಕಿಯನ್ನು
ಹೇಗೆ ನಿಯಂತ್ರಿಸುತ್ತದೆ ಎಂದು ವಿವರಿಸಿ. ಉತ್ತರ ಒಂದನೇದು, ಆಕ್ಸಿಜನ್ಗಿಂತ ಭಾರವಾಗಿದ್ದು ಬೆಂಕಿಯನ್ನು ಹೊದಿಕೆಯಂತೆ ಹೆಚ್ಚುತ್ತದೆ. ಇಂಧನ ಹಾಗೂ ಆಕ್ಸಿಜನ್ ಸಂಪರ್ಕ ಕಡಿಮೆ ಆಗುವುದರಿಂದ ಬೆಂಕಿಯು ಹತೋಟಿಗೆ ಬರುತ್ತದೆ. ಇಲ್ಲಿ ಎರಡನೇದು, ಸಿಲಿಂಡರ್ನಿಂದ ಬಿಡುಗಡೆಯಾದ ಸಿಒ ಗಾತ್ರದಲ್ಲಿ ಬಹಳಷ್ಟು ಹಿಗ್ಗುತ್ತದೆ ಮತ್ತು ತಂಪಾಗುತ್ತದೆ. ಅದು ಬೆಂಕಿಯ ಸುತ್ತ ಹೊದಿಕೆಯಾಗುತ್ತಾ ಹೋದಲ್ಲದೆ ಇಂಧನ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ. ಆದ್ದರಿಂದ ಅದು ಅತ್ಯುತ್ತಮವಾದ ಅಗ್ನಿಶಾಮಕವಾಗಿದೆ. ಪ್ರಶ್ನೆ ಒಂಬತ್ತು, ಹಸಿರು ಎಲೆಗಳ ರಾಶಿಯನ್ನು ಒರೆಸುವುದಷ್ಟು ಕಷ್ಟ, ಆದರೆ ಒಣಗಿದ ಎಲೆಗಳನ್ನು ಬೇಗನೆ ಬೆಂಕಿಯಿಂದ ಹೊತ್ತಿಕೊಳ್ಳುತ್ತದೆ, ವಿವರಿಸಿ. ಉತ್ತರ, ಹಸಿರು ಎಲೆಗಳು ತಮ್ಮಲ್ಲಿ ಸಾಕಷ್ಟು ತೇವಾಂಶವನ್ನು ಹೊಂದಿರುತ್ತದೆ. ಅದು ಸುಲಭವಾಗಿ ಬೆಂಕಿಯನ್ನು ಹೊತ್ತಲು ಬಿಡುವುದಿಲ್ಲ. ಆದರೆ ಒಣಗಿದ ಎಲೆಗಳು ತೇವಾಂಶ ಹೊಂದಿರುವುದಿಲ್ಲ, ಆದ್ದರಿಂದ ಅವುಗಳ ಬೇಗನೆ ಬೆಂಕಿ ಹೊತ್ತಿಕೊಳ್ಳುತ್ತವೆ. ಪ್ರಶ್ನೆ ಹತ್ತು, ಅಕ್ಕಸಾಲಿಗರು ಚಿನ್ನ ಮತ್ತು ಬೆಳ್ಳಿಯನ್ನು ಕರಗಿಸಲು ಜ್ವಾಲೆಯ ಯಾವ ಒಲೆಗಳನ್ನು ಬಳಸುವರು, ಏಕೆ? ಉತ್ತರ, ಅಕ್ಕಸಾಲಿಗರು ಚಿನ್ನ ಮತ್ತು ಬೆಳ್ಳಿಯನ್ನು ಕರಗಿಸಲು ಜ್ವಾಲೆಯ ಸಂಪೂರ್ಣ ದಹನ ಕ್ರಿಯೆ ಹೊರಗಿನ ನೀಲಿ ವಲಯ ಬಳಸುವರು, ಏಕೆಂದರೆ ಜ್ವಾಲೆ ಅತ್ಯಂತ ಹೊರವಲಯ ಸಂಪೂರ್ಣ ದಹನವನ್ನು ಉಂಟು ಮಾಡುತ್ತದೆ, ಅತ್ಯಂತ ಬಿಸಿಯಾದ ವಲಯವಾಗಿದೆ. ಪ್ರಶ್ನೆ ಹನ್ನೊಂದು, ಪ್ರಯೋಗವೊಂದರಲ್ಲಿ 4.5 kg ಇಂಧನವು ಸಂಪೂರ್ಣವಾಗಿ ಉರಿಸಲ್ಪಟ್ಟಿದೆ. ಉತ್ಪತ್ತಿಯಾದ ಉಷ್ಣವು 180,000 ಇದ್ದಿತ್ತು. ಇಂಧನದ ಕ್ಯಾಲರಿ ಮೌಲ್ಯವನ್ನು ಲೆಕ್ಕಹಾಕಿ. 4.5 kg ಇಂಧನದಿಂದ ಉಂಟಾದ ಉಷ್ಣದ 180,000 kg, 1 kg ಇಂಧನದಿಂದ ಉಂಟಾದ ಉಷ್ಣ 180,000 ಬೈ 4.5 40,000 kg ಬೈ kg. ಇಂಧನ ಕ್ಯಾಲರಿ ಮೌಲ್ಯ 40,000. ಪ್ರಶ್ನೆ ಹನ್ನೆರಡು, ತೂಕು ಹಿಡಿಯುವುದನ್ನು ದಹನ ಕ್ರಿಯೆ ಎನ್ನಬಹುದೇ, ಚರ್ಚಿಸಿ. ಉತ್ತರ, ಒಂದು ವಸ್ತುವಿಗೆ ಆಕ್ಸಿಜನ್ನೊಂದಿಗೆ ವರ್ತಿಸಿ ಶಕ್ತಿಯನ್ನು ಬಿಡುಗಡೆ ಮಾಡುವ ರಾಸಾಯನಿಕ ಕ್ರಿಯೆಯನ್ನು ದಹನ ಎನ್ನುವರು. ಈ ಪ್ರಕ್ರಿಯೆಯಲ್ಲಿ ಶಕ್ತಿ, ಶಾಖ ಅಥವಾ ಬೆಳಕು ಅಥವಾ ಎರಡೂ ರೂಪಗಳಲ್ಲೂ ಬಿಡುಗಡೆಯಾಗಬಹುದು. ಕಬ್ಬಿಣ ತೂಕು ಹಿಡಿಯುವುದು ಒಂದು ಬೈರುಷ್ಣಕ ಕ್ರಿಯೆಯಾಗಿದ್ದು ಉಷ್ಣವು ಬಿಡುಗಡೆಯಾಗುತ್ತದೆ. ಆದ್ದರಿಂದ ತೂಕು ಹಿಡಿಯುವುದನ್ನು ದಹನ ಕ್ರಿಯೆ ಎನ್ನಬಹುದಾಗಿದೆ. ಪ್ರಶ್ನೆ ಹದಿಮೂರು, ಅಭಿದ ಮತ್ತು ರಮೇಶ್ ಬೀಕರ್ನಲ್ಲಿ ನೀರನ್ನು ಕಾಸುವ ಒಂದು ಪ್ರಯೋಗವನ್ನು ಮಾಡುತ್ತಿದ್ದರು. ಅಭಿದ ಬೀಕರ್ನು ಮೇಣದ ಬತ್ತಿ ಜ್ವಾಲೆಯ ಹಳದಿ ಪ್ರದೇಶದ ಬಳಿ ಇರಿಸಿದಳು. ರಮೇಶನು ಬೀಕರ್ ಅನ್ನು ಜ್ವಾಲೆಯ ಅತ್ಯಂತ ಹೊರಭಾಗದಲ್ಲಿ ಇರಿಸಿದನು. ಯಾವ ನೀರು ಕಡಿಮೆ ಅಭಿವೃದ್ಧಿಯಲ್ಲಿ ಬಿಸಿಯಾಗುತ್ತದೆ? ಉತ್ತರ, ರಮೇಶ್ ಬೀಕರ್ನ ನೀರು ಕಡಿಮೆ ಅವಧಿಯಲ್ಲಿ ಬಿಸಿಯಾಗುತ್ತದೆ, ಏಕೆಂದರೆ ಜ್ವಾಲೆ ಅತ್ಯಂತ ಹೊರವಲಯದ ಅತ್ಯಂತ ಉಚ್ಚವನ್ನು ಹೊಂದಿರುತ್ತದೆ. ಆದರೆ ಅಭಿದಾಳು ಬೀಕರ್ನ್ನು ಉರಿಸುವ ಜ್ವಾಲೆ ಹಳದಿ ಪ್ರದೇಶವು ಕಡಿಮೆ ಉಷ್ಣವನ್ನು ಹೊಂದಿರುತ್ತದೆ. ಹದಿನಾಲ್ಕು, ಪ್ರಶ್ನೆ ಜ್ವಲನ ತಾಪ ಎಂದರೇನು? ಉತ್ತರ, ಒಂದು ವಸ್ತು ಬೆಂಕಿಯಿಂದ ಹೊತ್ತಿಕೊಳ್ಳಲು ಅಗತ್ಯವಾದ ಕನಿಷ್ಠ ತಾಪವನ್ನು ಜ್ವಲನ ತಾಪ ಎನ್ನುತ್ತಾರೆ. ಪ್ರಶ್ನೆ ಹದಿನೆಂಟು, ದಹನ ವಿಧಗಳನ್ನು ಹೆಸರಿಸಿ. ಕ್ಷಿಪ್ರ ದಹನ, ಸ್ವಯಂ ಪ್ರೇರಿತ ದಹನ, ಸ್ಫೋಟ ಇತ್ಯಾದಿಗಳನ್ನು ದಹನ ವಿಧಾನಗಳಾಗಿವೆ. ಪ್ರಶ್ನೆ ಹದಿನಾರು, ಒಂದು ಜ್ವಾಲೆಯಲ್ಲಿ ವಿವಿಧ ವಲಯಗಳ ಯಾವುವು? ಉತ್ತರ, ಒಂದು ಜ್ವಾಲೆಯಲ್ಲಿ 3 ವಿಧಗಳಾಗಿವೆ, ಗಾಢವಲಯ, ಉಜ್ವಲ ವಲಯಗಳು ಮತ್ತು ಪ್ರಕಾಶಿತ ವಲಯದ ವಲಯಗಳು. ಪ್ರಶ್ನೆ ಹದಿನೇಳು, ಒಂದು ಆದರ್ಶ ಇಂಧನ ಹೇಗಿರುತ್ತದೆ? ಉತ್ತರ, ಒಂದು ಆದರ್ಶ ಇಂಧನ ಅಗ್ಗವಾಗಿದ್ದು ಸುಲಭವಾಗಿ ಲಭ್ಯವಿದ್ದು ಸುಲಭವಾಗಿ ದೇಹವಾಗುವಂತಿದ್ದು ಸಾಗಾಣಿಕೆ ಸುಲಭವಾಗಿರಬೇಕು. ಅದು ಅತ್ಯಂತ ಅಧಿಕ ಕ್ಯಾಲರಿ ಮೌಲ್ಯವನ್ನು ಹೊಂದಿರುತ್ತದೆ. ಅದು ಪರಿಸರವನ್ನು ಮಲಿನಗೊಳಿಸುವ ಅನಿಲಗಳ ಅಥವಾ ವೇಷವಸ್ತುಗಳನ್ನು ಉತ್ಪತ್ತಿ ಮಾಡುವುದಿಲ್ಲ. ಪ್ರಶ್ನೆ ಹದಿನೆಂಟು, ಕೆಲವು ಇಂಧನಗಳನ್ನು ಪಟ್ಟಿ ಮಾಡಿ. ಉತ್ತರ, ಸಗಣಿ, ಕಟ್ಟಿಗೆ, ಕಲ್ಲಿದ್ದಲು, ಇಂಧನ, ಪೆಟ್ರೋಲಿಯಂ, ಡೀಸೆಲ್, ಪೆಟ್ರೋಲಿಯಂ ಅನಿಲ ಇತ್ಯಾದಿ, CNG, LPG. ಪ್ರಶ್ನೆ ಹತ್ತೊಂಬತ್ತು, ದಹನ ಎಂದರೇನು? ಉತ್ತರ, ಒಂದು ವಸ್ತುವಿಗೆ ಆಕ್ಸಿಜನ್ನೊಂದಿಗೆ ವರ್ತಿಸಿ ಶಕ್ತಿಯನ್ನು ಬಿಡುಗಡೆ ಮಾಡುವ ರಾಸಾಯನಿಕ ಪ್ರಕ್ರಿಯೆಯನ್ನು ದಹನ ಎನ್ನುವರು. ಪ್ರಶ್ನೆ ಇಪ್ಪತ್ತು, ಒಬ್ಬ ವ್ಯಕ್ತಿ ಬಟ್ಟೆಗೆ ಬೆಂಕಿ ಹೊತ್ತಿದಾಗ ಬೆಂಕಿಯನ್ನು ನಂದಿಸಲು ಆ ವ್ಯಕ್ತಿಗೆ ಕಂಬಳಿಯನ್ನು ಹೊದಿಸಲಾಗುತ್ತದೆ, ಏಕೆ? ಉತ್ತರ, ಬಟ್ಟೆಗೆ ಬೆಂಕಿ ಹೊತ್ತಿದ ವ್ಯಕ್ತಿಗೆ ಕಂಬಳಿಯನ್ನು ಹೊದಿಸಿದಾಗ ಬೆಂಕಿ ಹೊರಗಿನಿಂದ ಆಮ್ಲಜನಕದ
ಪೂರೈಕೆಯನ್ನು ಹಿಡಿದುಕೊಳ್ಳುವ ಮೂಲಕ ಬೆಂಕಿಯು ನಂದಿ ಹೋಗುತ್ತದೆ. ಆದ್ದರಿಂದ ಒಬ್ಬ ವ್ಯಕ್ತಿಗೆ ಬಟ್ಟೆಗೆ ಬೆಂಕಿ ಹೊತ್ತಿದಾಗ ಬೆಂಕಿಯನ್ನು ನಂದಿಸಲು ಆ ವ್ಯಕ್ತಿಗೆ ಕಂಬಳಿಯನ್ನು ಹೊದಿಸಲಾಗುತ್ತದೆ. ಪ್ರಶ್ನೆ 21. ಕಟ್ಟಿಗೆ ಅಥವಾ ಕಲ್ಲಿದ್ದಲನ್ನು ಹೊತ್ತಿಸಲು ಕಾಗದ ಅವಾ ಸಿಮೆಂಟ್ ಅನ್ನು ನೀವು ಏಕೆ ಉಪಯೋಗಿಸುತ್ತೀರಿ? ಉತ್ತರ. ದಹನ ವಸ್ತು ತನ್ನ ಜ್ವಲನ ತಾಪಕ್ಕಿಂತ ಕಡಿಮೆ ಉಷ್ಣತೆ ಇರುವವರಿಗೆ ಹೊತ್ತಿಕೊಳ್ಳುವುದಿಲ್ಲ. ಕಟ್ಟಿಗೆ ಮತ್ತು ಕಲ್ಲಿದ್ದಲಿನ ಜ್ವಲನ ತಾಪಗಳು ಹೆಚ್ಚು ಇರುವುದರಿಂದ ಬೇಗನೆ ಹೊತ್ತಿಕೊಳ್ಳುವುದಿಲ್ಲ. ಆದರೆ ಕಾಗದ ಮತ್ತು ಸಿಮೆಂಟಿನ ಜ್ವಲನ ತಾಪವು ಕಡಿಮೆ ಇರುವುದರಿಂದ ಬೇಗನೆ ಹೊತ್ತಿಕೊಳ್ಳುತ್ತದೆ. ಆದ್ದರಿಂದ ಕಟ್ಟಿಗೆ ಅಥವಾ ಕಲ್ಲಿದ್ದಲನ್ನು ಹೊತ್ತಿಸಲು ಕಾಗದ ಅಥವಾ ಸಿಮೆಂಟಿನ ನಾವು ಉಪಯೋಗಿಸುತ್ತೇವೆ. ಪ್ರಶ್ನೆ 21. ದಹ್ಯ ಮತ್ತು ವಸ್ತುಗಳನ್ನು ಎಂದರೇನು? ಉದಾಹರಣೆ ಕೊಡಿ. ಯಾವ ವಸ್ತು ಅತ್ಯಂತ ಕಡಿಮೆ ಜ್ವಲನ ತಾಪವನ್ನು ಹೊಂದಿದ್ದು ಸುಲಭವಾಗಿ ಜ್ವಾಲೆಯಿಂದ ಹತ್ತಿಕೊಳ್ಳುತ್ತದೋ ಅಂಥ ವಸ್ತು ದಹ್ಯ ವಸ್ತು ಎನ್ನುವರು. ದಹ್ಯ ವಸ್ತುಗಳು ಎನ್ನುವರು ಉದಾಹರಣೆಗೆ ಪೆಟ್ರೋಲಿಯಂ, ಆಲ್ಕೋಹಾಲ್, ದ್ರವೀಕೃತ ಪೆಟ್ರೋಲಿಯಂ, ಎಲ್ ಪಿ ಜಿ ಇತ್ಯಾದಿಗಳು. ಪ್ರಶ್ನೆ 22. ಸಾಮಾನ್ಯವಾಗಿ ಬೆಂಕಿ ಮೇಲೆ ನೀರನ್ನು ಹಾಕಿದರೆ ಅದು ನಂದಿ ಹೋಗುತ್ತದೆ, ಹರಿಹೋಗುತ್ತದೆ, ಏಕೆ? ನೀರು ದಹ್ಯ ವಸ್ತುವಿನ ತಾಪವನ್ನು ಅದರ ದಹನ ತಾಪ ಜ್ವಲನ ತಾಪಕ್ಕಿಂತ ಕಡಿಮೆ ಆಗುತ್ತದೆ. ಹಾಗೆ ತಾಪಗೊಳಿಸದಂತೆ ಇದು ಬೆಂಕಿ ಹಡುವುದನ್ನು ತಡೆಯುತ್ತದೆ. ನೀರಾವಿ ದಹ್ಯ ವಸ್ತುವನ್ನು ಸುತ್ತುವರೆದು ಅದಕ್ಕೆ ಗಾಳಿ ಸರಬರಾಜು ತಡೆಯುತ್ತದೆ. ಹಾಗಾಗಿ ಬೆಂಕಿ ನಂದಿ ಹೋಗುತ್ತದೆ. ಪ್ರಶ್ನೆ 22. ಎಣ್ಣೆ ಮತ್ತು ಪೆಟ್ರೋಲ್ನಿಂದ ಉಂಟಾಗುವ ಬೆಂಕಿಯನ್ನು ನಂದಿಸಲು ನೀರು ಸೂಕ್ತವಲ್ಲ, ಏಕೆ? ಉತ್ತರ. ನೀರಿನ ಸಾಂದ್ರತೆ ಎಣ್ಣೆ ಮತ್ತು ಪೆಟ್ರೋಲ್ಗಳ ಸಾಂದ್ರತೆಗಿಂತ ಹೆಚ್ಚು, ಆದ್ದರಿಂದ ಅದು ಎಣ್ಣೆಯ ಕೆಳಗೆ ಮುಳುಗುತ್ತದೆ ಅಥವಾ ಎಣ್ಣೆಯ ಮೇಲೆ ಇರುತ್ತದೆ. ಆದ್ದರಿಂದ ಎಣ್ಣೆ ಮತ್ತು ಪೆಟ್ರೋಲ್ನಿಂದ ಉಂಟಾಗುವ ಬೆಂಕಿಯನ್ನು ನಂದಿಸಲು ನೀರು ಸೂಕ್ತವಲ್ಲ. 24. ಸ್ಫೋಟ ಎಂದರೇನು? ಕೆಲವು ದಹ್ಯ ವಸ್ತುಗಳನ್ನು ಹೊತ್ತಿಸಿದಾಗ ಕ್ಷಿಪ್ರ ಕ್ರಿಯೆ ನಡೆದು ಉದ್ದ ಬೆಳಕು ಮತ್ತು ಶಬ್ದ ಉಂಟಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಪ್ರಮಾಣದ ಅನಿಲವು ಉತ್ಪತ್ತಿಯಾಗಿ ಬಿಡುಗಡೆಯಾಗುತ್ತದೆ. ಇಂತಹ ಕ್ರಿಯೆಯನ್ನು ಸ್ಫೋಟ ಎನ್ನುತ್ತೇವೆ. ಉದಾಹರಣೆಗೆ ಪಟಾಕಿ ಸಿಡಿಸುವುದು. ಪ್ರಶ್ನೆ 20. ಒಂದು ಇಂಧನದ ಕ್ಯಾಲರಿ ಮೌಲ್ಯವನ್ನು ವ್ಯಾಖ್ಯಾನಿಸಿ. ಉತ್ತರ. ಒಂದು ಕಿಲೋಗ್ರಾಂ ಇಂಧನವು ಸಂಪೂರ್ಣ ದಹನದಿಂದ ಬಿಡುಗಡೆಯಾಗುವ ಉಷ್ಣ ಶಕ್ತಿಯು ಆ ಇಂಧನ ಕ್ಯಾಲರಿಯು ಮೌಲ್ಯವಾಗಿರುತ್ತದೆ. ಪ್ರಶ್ನೆ 26. ಇಂಧನಗಳ ಹೆಚ್ಚುತ್ತಿರುವ ಬಳಕೆಯ ಪರಿಸರದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳನ್ನು ಪಟ್ಟಿ ಮಾಡಿ. ಒಂದನೇದು, ಕಟ್ಟಿಗೆ, ಕಲ್ಲಿದ್ದಲು, ಪೆಟ್ರೋಲಿಯಂನಂತಹ ಸಾಯುವ ಇಂಧನಗಳ ದಹ್ಯ ಕಾರ್ಬನ್ ಕಣಗಳನ್ನು ಬಿಡುಗಡೆ ಮಾಡುತ್ತದೆ. ಈ ಸೂಕ್ಷ್ಮ ಕಣಗಳು ಅಪಾಯಕಾರಿ ಮಾಲಿನ್ಯಗಳಾಗಿದ್ದು ಅಸ್ತಮಾದಂತಹ ಉಸಿರಾಟದ ತೊಂದರೆಗಳಿಗೆ ಉಂಟು ಮಾಡುತ್ತದೆ. 2. ಇಂಧನಗಳ ಅಪೂರ್ಣ ದಹನದಿಂದ ಕಾರ್ಬನ್ ಮೊನಾಕ್ಸೈಡ್ ಅನಿಲ ಉತ್ಪತ್ತಿಯಾಗುತ್ತದೆ. ಇದು ಬಹಳ ವಿಷಯಕಾರಿ ಅನಿಲ. ಮುಚ್ಚಿದ ಕೋಣೆಯಲ್ಲಿ ಕಲ್ಲಿದ್ದಲು ಉರಿಯುವುದು ಬಹಳ ಅಪಾಯಕಾರಿ. ಆ ಕೋಣೆಯಲ್ಲಿ ಉತ್ಪತ್ತಿಯಾದ ಅನಿಲವು ಅಲ್ಲಿ ಮಲಗಿರುವ ವ್ಯಕ್ತಿಯನ್ನು ಕೊಲ್ಲಬಹುದು. 3. ಬಹುತೇಕ ಇಂಧನಗಳ ದಹನ ಕ್ರಿಯೆಯನ್ನು ಪರಿಸರಕ್ಕೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಗೊಳಿಸುತ್ತದೆ. ಗಾಳಿಯಲ್ಲಿನ ಕಾರ್ಬನ್ ಡೈಆಕ್ಸೈಡ್ ಅಧಿಕ ಪ್ರಮಾಣದ ಜಾಗತಿಕ ತಾಪ ಹೆಚ್ಚಳವನ್ನು ಉಂಟು ಮಾಡುವುದರಿಂದ ನಂಬಲಾಗಿದೆ. ಕಲ್ಲಿದ್ದಲು ಮತ್ತು ಡೀಸೆಲ್ ಉರಿವಿಕೆಯ ಸಲ್ಫರ್ ಡೈಆಕ್ಸೈಡ್ ಅನಿಲವನ್ನು ಬಿಡುಗಡೆಗೊಳಿಸುತ್ತದೆ. ಇದು ತೀವ್ರ ಉಸಿರುಗಟ್ಟಿಸುವ ಮತ್ತು ಸಂಕ್ಷಾರಕ ಅನಿಲ ಮೇಲಾಗಿ ಪೆಟ್ರೋಲ್ ಎಂಜಿನ್ ಮತ್ತು ನೈಟ್ರೋಜನ್ ಅನಿಲ ರೂಪದ ಆಕ್ಸೈಡ್ಗಳನ್ನು ಬಿಡುಗಡೆಗೊಳಿಸುತ್ತದೆ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬರ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್. ಎಕ್ಸ್ಪರ್ಟ್ ಕರೆ ಅಕಾಡೆಮಿ ವಿಜಯಪುರ, ವಿಳಾಸ ಸೈನಿಕ್ ಸ್ಕೂಲ್, ಮೊದಲನೇಗಡೆ ಹತ್ತಿರ, ತರಗಳ, ಹಬೀಬ್ ನಗರ, ವಿಜಯಪುರ್. ಸೊ ಅಡ್ಮಿಷನ್ ಓಪನ್ ಸಮರ್ ವೆಕೇಷನ್ ಕ್ಲಾಸ್ ಆ್ಯಂಡ್ ರೆಗ್ಯುಲರ್ ಕ್ಲಾಸಸ್. ಕ್ಲಾಸ್ 10th ಕನ್ನಡ ಮೇಡಮ್, ಕ್ಲಾಸ್ 10th ಇಂಗ್ಲೀಷ್ ಮೇಡಮ್, ಯು ಸಿ ಫಸ್ಟ್ ಸೆಕೆಂಡ್ ಆರ್ಟ್ಸ್ ಕಾಮರ್ಸ್ ಸೈನ್ಸ್, ಸೈನ್ಸ್ ಪಿ ಸಿ ಎಮ್ ಬಿ, 10th, 9th, 8th, 7th, 6th, 4th, 5th ಆ್ಯಂಡ್ ಪಿ ಯು ಸಿ ಫಸ್ಟ್ ಸೆಕೆಂಡ್ ಕೋಚಿಂಗ್ ಅವೈಲೇಬಲ್. 4th, 5th ಫಾರ್ ನವೋದಯ ಸೈನಿಕ್ ಇತ್ತು ಕೋಚಿಂಗ್ ಅವೈಲೇಬಲ್ ಎಕ್ಸ್ಪರ್ಟ್ ಕರ್ ಅಕಾಡೆಮಿ. ಫಾರ್ ಮೋರ್ ಇನ್ಫಾರ್ಮೇಷನ್ ಅಡ್ರೆಸ್ ಎನಿ ಇನ್ಕ್ವೈರಿ ಕ್ಲಿಕ್ ಫಾರ್ ಯೂಟ್ಯೂಬ್ ಚಾನಲ್ ಅಬೌಟ್ ಯೂಟ್ಯೂಬ್ ಚಾನಲ್ ಎಕ್ಸ್ಪರ್ಟ್ ಕರ್ ಅಕಾಡೆಮಿ ವಿಜಯಪುರ್ ಆ್ಯಂಡ್ ಯೂಟ್ಯೂಬ್ ಚಾನಲ್ ಮುಜವರ್ ಸರ್. ಎಕ್ಸ್ಪರ್ಟ್ ಕರ್ ಅಕಾಡೆಮಿ ವಿಜಯಪುರ್, ವಿಳಾಸ ಸೈನಿಕ್ ಸ್ಕೂಲ್, ಮೊದಲನೇ ಗಡ್ಡ ಹತ್ತಿರ, ತರ್ರೋಡ್ ಹಬೀಬ್ ನಗರ್, ವಿಜಯಪುರ್. ಒಮ್ಮೆ ಭೇಟಿ ಕೊಡಿ.